ಇದುವರೆಗೆ ಗಳಸೆ ಗಂಟಸೆ ಎನ್ನುವಂತಿದ್ದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮತ್ತು ಖಾಸಗಿ ಬಸ್ ಮಾಲೀಕರು ಇದೀಗ ಎಣ್ಣೆ ಸಿಗೆ ಕೈ ತರ ಆಗಿದ್ದಾರೆ. ಕಾರಣ ಏನಂತೀರ? ಈ ಸ್ಟೋರಿಯನ್ನು ನೀವೇ ನೋಡಿ. ಹೌದು, ಕಳೆದ 8-10 ದಿನಗಳಿಂದ ಯಾವುದೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೋಡಿದರೂ ಖಾಸಗಿ ಬಸ್ಗಳ ಸಂಚಾರವೇ ಎದ್ದು ಕಾಣುತ್ತಿತ್ತು. ಆದರೆ ಇದೀಗ ಕ್ರಮೇಣ ಕಡಿಮೆ ಆಗುತ್ತಿದೆ. ಕಾರಣ, ಪ್ರತಿಭಟನೆಗೆ ಇಳಿದಿದ್ದ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ತಮ್ಮ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ. ಹಾಗಾಗಿ ಒಂದೆರಡು ದಿನಗಳಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೂಡ ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಆದರೆ ಇದೇ ವಿಚಾರಕ್ಕೆ ಇಂದು ಖಾಸಗಿ ವಾಹನಗಳ ಮಾಲೀಕರಿಗೂ ಮತ್ತು ಹೊಸಪೇಟೆ ಕೆಎಸ್ಆರ್ಟಿಸಿ ಡಿಸಿ ಸೀನಯ್ಯ ಅವರಿಗೂ ವಾಗ್ವಾದ ನೀಡಿತು. ಕಾರಣ, ಖಾಸಗಿ ವಾಹನಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಪ್ರವೇಶಿಸುತ್ತಿದ್ದಂತೆ ಕೆಂಡಾಮಂಡಲದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಖಾಸಗಿ ಬಸ್ಗಳನ್ನು ಹೊರಹಾಕಲು ಮುಂದಾದರು. ಆಗ ಮಧ್ಯಪ್ರವೇಶಿಸಿದ ಖಾಸಗಿ ಬಸ್ ಮಾಲೀಕರ ಮುಖ್ಯಸ್ಥರು ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಳೆದ 8-10 ದಿನಗಳಿಂದ ಸಾರ್ವಜನಿಕ ಸೇವೆ ಮಾಡಲು ನಾವು ನಿಮಗೆ ಬೇಕಾಗಿದ್ವಿ, ಇದೀಗ ನಾವು ನಿಮಗೆ ಬೇಡವಾದ್ವಾ ಎಂದು ಪ್ರಶ್ನಿಸಿದರು. ಹಾಗಾಗಿ ಇನ್ನೂ ಕೆಲವು ದಿನಗಳವರೆಗೆ ನಿಮ್ಮ ಬಸ್ ನಿಲ್ದಾಣದಲ್ಲಿ ನಮ್ಮ ವಾಹನಗಳಿಗೆ ನಿಲುಗಡೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಇನ್ನು ಈ ಬೇಡಿಕೆಯನ್ನು ನಿರಾಕರಿಸಿದ ಡಿಸಿ ಸೀನಯ್ಯ ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ವಾಗ್ವಾದ ನಡೆಯಿತು. ಇಷ್ಟಕ್ಕೂ ಜಗ್ಗದ ಡಿಸಿ ಸೀನಯ್ಯ ಬಸ್ ನಿಲ್ದಾಣದಿಂದ ಖಾಸಗಿ ಬಸ್ಗಳನ್ನು ಹೊರಹಾಕದೆ ಅಲ್ಲಿಂದ ತೆರಳಲಿಲ್ಲ. ಸದ್ಯಕ್ಕೆ ಇಲಾಖೆಯ ವಿರುದ್ಧ ಖಾಸಗಿ ಬಸ್ ಮಾಲೀಕರ ಕೋಪ ಹಾಗೆ ಮುಂದುವರೆದಿದೆ. ಮುಂದೇನಾಗುತ್ತೋ ಕಾದುನೋಡಬೇಕಾಗಿದೆ. ಇಷ್ಟೆಲ್ಲ ಬಸ್ಗಳ ಸಂಚಾರ ಇದ್ದರೂ ಬಸ್ಗಾಗಿ ಕಾಯುವ ಪ್ರಯಾಣಿಕರ ಸಂಖ್ಯೆಗೂ ಬಸ್ ನಿಲ್ದಾಣದಲ್ಲಿ ಕಡಿಮೆ ಇರಲಿಲ್ಲ. ಸುಭಾರಿ ಪಿಂಜಾರ್, ಹಂಪಿ ಮಿರಾರ್, ವಿಜಯನಗರ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬರ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸುಮಾರು ಈಗ ಒಂದು ವಾರ 10 ಡೇಸ್ ಬ್ಯಾಕ್ 6ನೇ ತಾರೀಕಿಗೆ ಮೀಟಿಂಗ್ ನಮ್ಮ ತಾಲೂಕು ಆಫೀಸಲ್ಲಿ ಸಾಹೇಬರು ಮತ್ತು ಆರ್ ಟಿ ಓ ಸಾಹೇಬರು ಮತ್ತು ನಮ್ಮ ಪೊಲೀಸ್ ಡಿವಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕರೆದು ನಾವು ಯಾರನ್ನು ಕರೆದಿವೋ ನಾವು ಸಹಕಾರ ಕೊಡ್ತೀವಿ. ಕರೆದು ಹಿಂಗೆ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾಪ್ ಆಗ್ತಾ ಇದೆ, ನಮ್ಮ ಸ್ಟ್ರೈಕ್ ಆಗ್ತಾ ಇದೆ. ಅದರಿಂದ ನಮ್ಮ ಪ್ರಜೆಗಳಿಗೆ ತೊಂದರೆ ಆಗ್ತದೆ, ಎಲ್ಲರಿಗೆ ನೀವೆಲ್ಲ ಸಹಕಾರ ಕೊಡಬೇಕು. ಅವತ್ತು ನಾವು ಕೇಳಿದೆ ಬಸ್ ಸ್ಟ್ಯಾಂಡ್ ಒಳಗಡೆ ನಿಲ್ಲಿಸ್ಕೋಬೋದಾ, ನಿಲ್ಲಿಸ್ಕೋಬೋದು, ನೀವೆಲ್ಲ ರೀತಿಯಿಂದ ಓಡಿಸ್ಕೋಬೋದು ಅಂತ ಹೇಳ್ಕೊಟ್ರು. ಇದು 1 ದಿವಸ ನಡಿಬೋದು, 10 ದಿವಸ ನಡಿಬೋದು, 1 ತಿಂಗಳಾಗ್ಬೋದು. ಇದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಲ್ಲ, ಯಾವಾಗ ಏನಾಗ್ತದೋ ಆಮೇಲೆ ಅದೇನೋ ಇದು ಸ್ಟಾರ್ಟ್ ಆದರೆ ನೀವು ನಿಮ್ಮ ಪ್ರಕಾರ ನೀವು ನಮ್ಮ ಪ್ರಕಾರ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಆವಾಗ ಏನಾಯಿತು, ನಾವೇನು ಮಾಡಿದ್ವಿ, ಮತ್ತು ಇದೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಯಾವುದೋ ಬೆಂಗಳೂರಾಗಿರ್ತದೆ, ತುಮಕೂರಾಗಿರ್ತದೆ, ದುರ್ಗದಾಗಿರ್ತದೆ, ಇಲ್ಲಿ ಯಾವ ರೂಟ್ನ ಕೊರತೈತೆ ಅಲ್ಲಿಂದ ಕಾಂಟ್ರಾಕ್ಟ್ ತೊಗೊಂಡು ಏನೇನೋ ಅವ್ರಿಗೆ ಇಷ್ಟ ಅಂತ ಕೊಡ್ತೀವಿ. ಓಡ್ ಲಾಭ ಬರ್ಬೋದು, ನಷ್ಟ ಬರ್ಬೋದು, ಅದು ನಮ್ಮನೆ ವಾರ. ಆ ಪ್ರಕಾರ ನಾವು ಓಡಿಸ್ಕೊತಾ ಇದ್ದೀವಿ. ನಾವು ಈಗ ಅವ್ರದ್ದು ಸ್ಟಾರ್ಟ್ ಆಗೈತೆ ಅಂದರೆ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದೀವಿ. ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಅವ್ರದ್ದು ಉದ್ದೇಶ, ನಮ್ಮದು ಉದ್ದೇಶ ಎರಡೂ ಒಂದೇ ಇರೋದು. ಅವತ್ತು ಹೆಂಗೆ ಕರೆದು ಹೇಳಿದರು, ಈಗ ಅವ್ರು ಕರೆದು ನಮಗೆ ಇಲ್ಲ ರೀ ನಾಳೆ ನಮ್ಮದೆಲ್ಲ ಬಸ್ಸಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ನಿಮ್ಮ ಪ್ರಕಾರ ನೀವು ಮೊದಲು ಹೆಂಗೆ ಮಾಡ್ಕೊತೀವಿ, ಯಾರ್ಯಾರು ದಾರಿ ಅವ್ರವ್ರಿಗೆ ಇರ್ತಾವೆ ಹೌದಾ ಅಂತ ಹೇಳ್ಬಿಟ್ರೆ, ನಾವು ಎಲ್ಲೆಲ್ಲಿ ತಗೊಂಡಿದ್ದೀವಿ ಸರ್ ಹಿಂಗೆ ಹಿಂಗೆ ಅವ್ರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ, ನಮಗೆ ಬೇಡ ಅಂತ ವಾಪಸ್. ಇದ್ದಕ್ಕಿದ್ದಂಗೆ ಬಂದು ಇವತ್ತು ಬರೋ, ಈಗ ನಿನ್ನೆ ರಾತ್ರಿವರೆಗೆ ನಾವು ಓಡಿಸಿದ್ದೀವಿ, ರಾತ್ರಿ 11:30 ಮಟ್ಟ ಬೇಕಾದ್ರೆ ಅವ್ರ ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಸಡನ್ಲಿ ಬೇಡ ಅಂತ ಹೇಳೋದು ತಪ್ಪು ನಮ್ಮ ಅಭಿಪ್ರಾಯ. ಇನ್ನೊಂದು, ಈಗ ನಾವು ಎಲ್ಲೆಲ್ಲ ತರಿಸಿವಿ ಅದು ನಮ್ಮ ಬಿಫೋರ್ ಹೇಳ್ಬಿಟ್ಟಿದ್ರೆ ನಾವು ವಾಪಸ್ ಕಳಿಸ್ಬಿಡ್ತೀವಲ್ಲ. ನಾವು ನಿಲ್ಲಿಸ್ಕೊಂಡು ಖಾಲಿ ನಿಲ್ಲಿಸ್ಕೊಂಡು ಓಡಿಸ್ಬೇಕಂತೇನಿಲ್ಲ. ಈ ಬಸ್ ಸ್ಟ್ಯಾಂಡಾಗ ಇದ್ರೆ ಅಂದರೆ ಅವ್ರ ಗಾಡಿ ಲೋಡ್ ಆಗ್ಬೋದು, ನಮ್ಮ ಗಾಡಿ ಲೋಡ್ ಆಗ್ಬೋದು, ಹೆಂಗೆ ನಡೀತೈತೆ. ಅದೇ ಬಿಫೋರ್ ಮೊನ್ನೆ ಹೆಂಗೆ ಕರೆದು ಹೇಳಿದ್ರು, ಎಲ್ಲರನ್ನ ಕರೆದು ನಮ್ಮದೆಲ್ಲ ಕಂಫರ್ಟಬಲ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ನಮ್ಮ ಗಾಡಿಗಳು ಹೋಗ್ತಾ ಇದ್ದಾವೆ, ನಿಮ್ಮ ಸರ್ವಿಸ್ ನಿಮ್ಮದೇನೋ ಅಂತ ಅಂತ ಹೇಳ್ಬಿಟ್ರೆ ಅದ್ರ ಪ್ರಕಾರ ನಾವು ಮಾಡ್ದು ಅಷ್ಟು ನಮ್ಮ ಉದ್ದೇಶ ಬಿಟ್ಟರೆ ಅವ್ರ ಹತ್ರ ನಾವು ಜಗಾಡ್ಬೇಕು, ಅವ್ರ ಹತ್ರ ಇದು ಮಾಡ್ಬೇಕು ಅಂತೇನೂ ಇಲ್ಲ. ಸಹಾಯಕ ಆಯುಕ್ತರು, ಆರ್ ಟಿ ಓ, ಸಿ
ಸಿಬಿಐ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನಾವು ನಾಲ್ಕು ಜನಗಳು ಏನು ಆ ದಿನ ಸಭೆ ಕರೆದಿದ್ವಿ, ಖಾಸಗಿ ವಾಹನಗಳ ಮಾಲೀಕರದ್ದು ಸಭೆ. ಆ ಸಭೆಯಲ್ಲಿ ಮುಷ್ಕರದ ಸಮಯದಲ್ಲಿ ನೀವೆಲ್ಲರೂ ಖಾಸಗಿ ವಾಹನದ ಮಾಲೀಕರು ಬಸ್ಗಳನ್ನು ಓಡಿಸಿ ನಮ್ಮ ಏನು ಸಾರ್ವಜನಿಕ ಪ್ರಯಾಣಿಕರಿಗೆ ಸೇವೆ ಕೊಡೋದಕ್ಕೆ ನಾವು ಅವತ್ತು ಕೋರಿಕೊಂಡಿದ್ವಿ, ಅಂದರೆ ಎಲ್ಲ ಜಿಲ್ಲಾಡಳಿತದ ಪರವಾಗಿ ಕೋರಿಕೊಂಡಿದ್ವಿ. ಆ ದಿನ ಮಾತಾಡ್ತಿರ್ಬೇಕಾದಾಗ ಬಸ್ಗಳನ್ನು ನಮ್ಮ ಬಸ್ ನಿಲ್ದಾಣದ ಒಳಗಡೆ ಬಿಡ್ತಕ್ಕಂಥ ಪ್ರಶ್ನೆ ಬಂದಾಗ ನಾನು ವಿಭಾಗ ನಿಯಂತ್ರಣಾಧಿಕಾರಿಯಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಎಲ್ಲ ಖಾಸಗಿ ವಾಹನ ಮಾಲೀಕರನ್ನು ಸಹ ಆ ಪ್ರಶ್ನೆ ಎರಡೆರಡು ಸಾರಿ ಕೇಳಿ ಏನಂತಂದರೆ ನಮ್ಮ ವಾಹನಗಳು ಶುರುವಾಗೋವರೆಗೆ ಮಾತ್ರ ನಿಮಗೆ ನಮ್ಮ ಬಸ್ ನಿಲ್ದಾಣದಲ್ಲಿ ಅವಕಾಶ ಕೊಡ್ತೇವೆ, ಅಲ್ಲಿವರೆಗೂ ಪ್ರಯಾಣಿಕರ ಸೇವೆಗೆ ಏನಿದೆಯಲ್ಲ ಅದು ಮಾಡಿಕೊಡ್ತೇವೆ, ನಮ್ಮ ವಾಹನಗಳು ಶುರು ಆದಮೇಲೆ ದಯವಿಟ್ಟು ನೀವು ಬಸ್ ನಿಲ್ದಾಣ ಬಿಟ್ಟು, ಸರ್ಕಾರ ಹೇಳ್ಬೋದು, ಸರ್ಕಾರ ಇನ್ನೂ ಒಂದು ತಿಂಗಳು ಆಪರೇಟ್ ಮಾಡಿ ಅಂತ ಹೇಳ್ಬೋದು, ಇನ್ನೂ ಎರಡು ತಿಂಗಳು ಆಪರೇಟ್ ಮಾಡಿ ಅಂತ ಹೇಳ್ಬೋದು, ಎಷ್ಟು ದಿನ ಆದರೂ ಆಪರೇಟ್ ಮಾಡಿ ಅಂತ ಹೇಳ್ಬೋದು. ನಾವು ಅವ್ರು ಆಪರೇಟ್ ಮಾಡೋದಕ್ಕೆ ನಾವು ತಕರಾರು ಮಾಡ್ತಾ ಇದ್ದೀವಿ, ನಮ್ಮ ಬಸ್ ನಿಲ್ದಾಣ ಇದೆಯಲ್ಲ ನಮ್ಮದು ಕಂಜೆಸ್ಟೆಡ್ ಬಸ್ ಸ್ಟ್ಯಾಂಡ್, ಈಗ ಆಲ್ರೆಡಿ ನಮ್ಮದು ಕಳೆದ 3 ದಿನದಿಂದನೂ ಸಹ ನಮ್ಮದು 200ಕ್ಕಿಂತ ಹೆಚ್ಚಿಗೆ ಬಸ್ಗಳು ಸಂಚಾರ ಆಗ್ತವೆ, ಒಂದು ಟೆಂಪೋ ಟ್ರ್ಯಾಕ್ಸ್ ನಿಂತ್ಕೊಂಡ್ರೂ ಸಹ ಒಂದು ಪ್ಲಾಟ್ಫಾರ್ಮ್ ನನಗೆ ಭರ್ತಿಯಾಗ, ನಮ್ಮ ಬಸ್ಗಳು ಬಂದದ್ದಕ್ಕೇ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ನಮ್ಮ ಬಸ್ ನಿಲ್ದಾಣ. ಸೊ ಹಾಗಾಗಿ ನಾವು ಎಲ್ಲರಿಗೂ ಕಾಮನ್ ಆಗಿ ಟೆಂಪೋ ಟ್ರ್ಯಾಕ್ಸ್ ಇರ್ಬೋದು, ಖಾಸಗಿ ವಾಹನ ಇರ್ಬೋದು, ಎಲ್ರಿಗೂ ಏನಂತ ಹೇಳಿದ್ದೀವಿ, ನೀವು ಆಪ್ರೇಟ್ ಮಾಡಿ, ನಾವು ಆಪ್ರೇಟ್ ಮಾಡೋದಕ್ಕೆ ನಮ್ಮ ಅಭ್ಯರ್ಥಿಲ್ಲ, ಆದರೆ ನಮ್ಮ ವಾಹನ ಬಸ್ ನಿಲ್ದಾಣ ಬಿಟ್ಟು ಹೊರಗಡೆಯಿಂದ ನೀವು ಆಪ್ರೇಟ್ ಮಾಡ್ಕೊಳ್ಳಿ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಇವತ್ತೂ ಸಹ ನಮ್ಮದು ಈಗ ಆಲ್ರೆಡಿ ನಮ್ಮದು 220 ಬಸ್ಗಳು ಈಗ ಆಲ್ರೆಡಿ ಬಂದಿದೆ, ಇನ್ನೂ 20 ಬಸ್ಗಳು ಹೊರಗಡೆ ಬಿಡ್ತಾ ಇದೆ, 240 ಬಸ್ಗಳು ಸಹ ನನಗೆ ಆಪ್ರೇಟ್ ಆಗಿದೆ. ನಮ್ಮ ಬಸ್ ನಿಲ್ದಾಣದಲ್ಲಿ ನಮ್ಮ ಬಸ್ಗಳಿಗೆ ಜಾಗ ಇಲ್ಲ ಅಂತಂದಾಗ ಬೇರೆ ಬಸ್ ನಿಲ್ದಾಣಗಳು ಬೇರೆ, ನಾವು ನನ್ನ ಅಧೀನದಲ್ಲೇ ಬರ್ತಿರ್ತಕ್ಕಂಥ ಬೇರೆ ಬಸ್ ನಿಲ್ದಾಣಗಳಲ್ಲಿ ನಾವು ಎಲ್ಲಿನೂ ಸಹ ಅಲ್ಲಿ ಬರಬೇಡ್ರಿ ಹೋಗಬೇಡ್ರಿ ಅಂತ ಎಲ್ಲಿನೂ ಸಹ ಅವರಿಗೆ ತಿಳಿಸಿಲ್ಲ. ಈ ಬಸ್ ನಿಲ್ದಾಣ ಇದೆಯಲ್ಲ, ಇದು ತುಂಬ ಕಂಜೆಸ್ಟೆಡ್ ಬಸ್ ಸ್ಟ್ಯಾಂಡ್, ಇಲ್ಲಿರ್ತಕ್ಕಂಥದ್ದು ಬರೀ ಈ ಕಡೆಗೆ 9 ಪ್ಲಾಟ್ಫಾರ್ಮ್ ಇದೆ, ಆ ಕಡೆಗೆ ಒಂದು 15 ಪ್ಲಾಟ್ಫಾರ್ಮ್ ಇದೆ, ಆ ಇರೋ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಎಲ್ಲ ಗಾಡಿಗಳನ್ನು ನಿಂದಿಸ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಬಂದಿರ್ತಕ್ಕಂಥ ಗಾಡಿಗಳಲ್ಲಿ ಈಗ ಅದ್ರ ಜೊತೆಗೇನು ಸಹ ನಮಗೆ ಎಲ್ಲ ವಿಭಾಗಗಳಲ್ಲಿ ಆಲ್ಮೋಸ್ಟ್ ಕಾರ್ಯಾಚರಣೆಗಳು ಶುರುವಾಗಿವೆ, 50-60% ಕಾರ್ಯಾಚರಣೆ ಶುರುವಾಗಿದೆ. ಶುರುವಾಗಿರೋದ್ರಿಂದ ನಾವು ಏನು ಹೇಳ್ತಾ ಇದ್ವಿ, ನಮ್ಮ ಬರವಸ್ಗಳಿಗೆ ಕಾರ್ಯಾಚರಣೆಗೆ ಇಲ್ಲಿ ಜಾಗ ಇಲ್ಲದೆ ಇರೋದಕ್ಕೋಸ್ಕರ ನೀವು ಹೊರಗಡೆಯಿಂದ ಆಪರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇಷ್ಟು. ಈಗ ಇಷ್ಟು ದಿವಸ ಕೂಡ ಅವರು ಈಗ ನೀವಾದರೂ ಸಮಾಜ ಸೇವೆ ಮಾಡೋದು ಅವರೇದಾದರೂ ಅದೇ ಕೆಲಸ ಮಾಡೋದು, ಈಗ ಅವರು ಸಹಕಾರದಿಂದನೇ ಇವತ್ತು ನಿಮ್ಮ ಇಲಾಖೆಗೆ ಸ್ವಲ್ಪ ಮಟ್ಟಿಗೆ ಹೊರೆ ಕಡಿಮೆ ಆಯಿತು, ಅಂದರೆ ಸಾರ್ವಜನಿಕರ ನಿಯಂತ್ರಣ ಮಾಡೋದು ಇವತ್ತು ನಿಮ್ಮದು ಸಾಲವಾಗಿದೆ, ಸಮಾಜ ಸಾಲವಾಗಿದೆ. ಒಂದು ವಾರನೋ ಅಥವಾ 4 ದಿವಸನೋ ಅವರಿಗೆ ಅವಕಾಶ ಕೊಟ್ಟು, ಒಂದು ಅಥವಾ 2 ಕಾಲಮನ್ನು ಕೊಟ್ಟು ಅಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಈಸಿಯಾಗಿ ಸಮಸ್ಯೆ ಸಾಲ್ವ್ ಆಗ್ಬೋದು. ಒಂದು ವಾರನೋ 2 ದಿವಸನೋ 4 ದಿವಸನೋ ಈ ರೀತಿ ಅವಕಾಶ ಮಾಡಿಕೊಟ್ರೆ ಆಗ್ಬೋದಲ್ಲ. ಕೇಳ್ತೀನಿ ಈಗ ನನಗೆ, ಈಗ ನಾವು ಈಗ ಆಲ್ರೆಡಿ ಈ ಪ್ರಕ್ರಿಯೆಯನ್ನು ನಾನು 200 ಬಸ್ ದಾಟಿದ ತಕ್ಷಣವೇ ನಾನು ಶುರು ಮಾಡ್ಬೋದಾಗಿತ್ತು. ನೀವು ಹೇಳ್ತಕ್ಕಂಥ 1-2 ದಿನಗಳ ಅವಕಾಶ, ಈಗ ಆಲ್ರೆಡಿ 200 ಬಸ್ಗಳು ಸ್ಟಾರ್ಟ್ ಆಗಿ ನಮ್ದಾಗಲೇ 2-3 ದಿನಗಳೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ದಿನಾನು ಸಹ ನಾವು ಗಂಟೆಗೊಂದ್ಸರಿ ನಮ್ಮ ಬಸ್ಗಳು ಎಷ್ಟು ಆಪರೇಟ್ ಆಗ್ತಾ ಇದೆ ಅಂತಲೂ ಸಹ ಆಗ್ತಾ ಇದೆ. ನಾವು 200 ಬಸ್ಗಳು ಬರೋವರೆಗೂ ಸಹ ನಾವು ಯಾರನ್ನೂ ಸಹ ನಾವು ಡಿಸ್ಟರ್ಬ್ ಮಾಡ್ತೀವಿ. ಈಗ 200 ಬಸ್ಗಳು ದಾಟಿದ ಮೇಲೂ ಸಹ ನಮಗೆ ಇಲ್ಲಿ ಎರಡೇ ವಾಹನಗಳಿಗೆ, ಅಂದರೆ 2 ಕಡೆ ಖಾಸಗಿ ವಾಹನಗಳಲ್ಲಿ ನಮಗೂ ಅವ್ರಿಗೂ ಡಿಫ್ರೆನ್ಸಸ್ ಬರ್ತಾ ಇದೆ. ಒಂದು ಬೆಂಗಳೂರು ಕಡೆ ವಾಹನಗಳು ಮತ್ತು ಎರಡನೇದು ಬಳ್ಳಾರಿ ಕಡೆ ವಾಹನ. ನಾವು ಎವ್ರಿ ಈಗ 5 ನಿಮಿಷ ಕಂಟಿನ್ಯೂಯಸ್ ಆಗಿ ನಾವು ಬಳ್ಳಾರಿ ಕಡೆ ಬಸ್ಗಳು ಹೋಗ್ತೀವಿ. ನಾವು ಯಾವುದೇ ರೀತಿ ಅಲ್ಲಿ ವಾಹನ ಪ್ರಯಾಣಿಕರಿಗೆ ಕೊರತೆ ಆಗಬೇಕು ನಮ್ಮ ಊರಿಗೆ. ಒಂದು ಎರಡನೇದು, ನಿನ್ನೆವರೆಗೂ ಸಹ ನಾವು ಬೆಂಗಳೂರಿಗೆ ಗಾಡಿ ಓಡಿಸಿರಲಿಲ್ಲ, ಯಾವಾಗ ಒಂದು ಗಾಡಿ ಹೋಗ್ತಾ ಇತ್ತು. ಅದಕ್ಕಾಗಿ ನಾವು ನಿನ್ನೆವರೆಗೂ ಸಹ ನಾವು ಯಾವುದನ್ನೂ ಸಹ ನಾವು ಬೆಂಗಳೂರು ಕಡೆ ಹೋಗೋ ಗಾಡಿಗಳನ್ನ ತಕರಾರು ಮಾಡಿಲ್ಲ. ಈ ಹಿಂದಿನಿಂದ ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥ ಗಾಡಿಗಳನ್ನು ಸಹ ನಾವು ಶುರು ಮಾಡಿದ್ದೀವಿ. ಬೆಂಗಳೂರು ಕಡೆ ಕರೋನಾ ಜಾಸ್ತಿ ಇದೆ ಅಂತಂದಕ್ಕೆ ಆದ್ರೂ ಸಹ ಪರವಾಗಿಲ್ಲ ಅಂತಂದೇಳ್ಬಿಟ್ಟು ಇವತ್ತು ನಮ್ಮದು ನೈಟ್ ಸ್ಲೀಪರ್ ಗಾಡಿನೂ ಸಹ ರಿಸರ್ವೇಷನ್ ಇದೆ, ಎಲ್ಲ ಇದೆ. ನಮ್ಮದು ಏನು ಕಾರ್ಯಾಚರಣೆಯಲ್ಲಿದ್ದ ವಾಹನಗಳು ಏನಿತ್ತಲ್ಲ ಆ ಕಾರ್ಯಾಚರಣೆಯಲ್ಲಿ ವಾಹನಗಳನ್ನ ಕಾರ್ಯಾಚರಣೆ ಮಾಡೋದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ. ತಗೊಂಡಾದ್ಮೇಲೆ ಇದಕ್ಕೂ ಮೊದಲು ಅವ್ರ ಗಾಡಿಗಳು ಆಪರೇಟ್ ಆಗ್ತಾ ಇತ್ತು, ಬಸ್ ಸ್ಟ್ಯಾಂಡ್ ಮುಂದೆ ಮಾಡ್ತಾ ಇದ್ರು, ಇನ್ನೊಂದು ಕಡೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ, ಅವ್ರಿಗೆ ನಿರ್ಬಂಧ ಮಾಡ್ತಾ ಇಲ್ಲ, ಅಡ್ಡಿಪಡಿಸ್ತಾ ಇಲ್ಲ.